नमस्कार एल्लरिगू कन्नडती अडिगे चानल गे स्वागत। एष्टो सल मनेयल्ली एल्ल वेजिटेबल्स खाली आगिर्तवे, एनो ईरुळ्ळि अन्न अष्टने उळ्कोंडिर्तद, एनु माडबेकु अंत हेळिनु गोत्तागल्ल रि। इवत्तु अदे ईरुळ्ळिंद ओंदु रेसिपियन्न माडि तोरिस्ता इदीनि। नीवु काय पल्ले काळ पल्ले तिंदु बोर् आगित्तु अंद्रे ई ईरुळ्ळिंद ई रेसिपियन्न खंडितनू ट्रै माडि नोड्रि। ईग ओंदु प्यान्गे नानु दोड्ड स्पून्निंद ओंदु स्पून् अष्टु एण्णेयन्न हाक्ता इदीनि रि। एण्णे कैयल्लि रि, एण्णे कैद मेले 1/4 टी स्पून् अष्टे मेंतेयन्न हाक्ता इदीनि। ಈಗಿದನ್ನು ಮೆಂತ್ಯ ಕಾಳು ಲೈಟ್ ಆಗಿ ಕೆಂಪು ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ರೀ। ನೋಡಿ ಈಗ ಮೆಂತ್ಯ ಕೆಂಪು ಆಗಿದೆ ರೀ। ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ, ಜೀರಿಗೆನೂ ಫ್ರೈ ಆಗಲಿ ರೀ। ಜೀರಿಗೆ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ದ ಈರುಳ್ಳಿಯನ್ನು ಈ ರೀತಿ ಉದ್ದದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತೀನಿ ರೀ। ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು। ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಈರುಳ್ಳಿನ ಒಂದು 2 ನಿಮಿಷ ಬೇಯಿಸ್ಕೋತೀನಿ ರೀ। ನೋಡಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ರೀ। ನೋಡಿ ಈಗ ಒಂದು 2 ನಿಮಿಷ ಆಗಷ್ಟ ಒಂದು ಅರ್ಧ ಈರುಳ್ಳಿ ಈಗ ಬೇಯ್ದವ್ರಿ। ಇದಕ್ಕೆ ನಾನು ಒಂದು ಗಡ್ಡೆ ಆಗಷ್ಟ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ। ದೊಡ್ಡ ಪೀಸ್ ಇದ್ರೆ ಒಂದು 4 ಪೀಸ್ ಆಗಷ್ಟು ಹಾಕ್ರಿ ಸಾಕು। ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಇದ್ರೆ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಅವಾಗ। ಈಗ ಉಪ್ಪು ಕರಿಮೆ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ। ನೋಡಿ ಈಗ ಇದು ಮಿಕ್ಸ್ ಆಗಿದೆ। ಈಗ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು 2-3 ನಿಮಿಷ ಆಗಷ್ಟು ಬೇಯಿಸ್ಕೋತೀನಿ ರೀ। ನೋಡಿ 3 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಈರುಳ್ಳಿ ಇನ್ನಷ್ಟು ಸಾಫ್ಟ್ ಆಗಿದೆ ರೀ। ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕ್ರಿ। ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, 2 ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ। ಖಾರ ನೀವು ನೋಡ್ಕೊಂಡು ಹಾಕೋದು, ಖಾರ ಕಡಿಮೆ ತಿಂತಿದ್ರೆ 1 ಸ್ಪೂನ್ ಆಗಷ್ಟೇ ಹಾಕ್ರಿ। ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ। ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಬಿಟ್ಟು ಹಾಕ್ತಾ ಇದ್ದೀನಿ ರೀ, ಒಂದು ಸಣ್ಣ ನಿಂಬೆ ಗಾತ್ರದಷ್ಟು। ಈಗ ಅದನ್ನು ಮಿಕ್ಸ್ ಮಾಡೋಣ, ಲೋ ಫ್ಲೇಮ್ದಲ್ಲಿ ಇಟ್ಟನೇ ಮಿಕ್ಸ್ ಮಾಡ್ತೀನಿ ರೀ, ಇಲ್ಲಾದ್ರೆ ರೆಡ್ ಚಿಲ್ಲಿ ಪೌಡ್ರು ಸೀದು ಹೋಗ್ತದೆ। ನೋಡಿ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ರಿ। ಈಗಿದನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಒಂದು 2 ನಿಮಿಷ ಬೇಯಿಸ್ಕೋತೇನೆ ರೀ। ನೋಡಿ 2 ನಿಮಿಷ ಆದಮೇಲೆ ಖಾರನೂ ಚೆನ್ನಾಗಿ ಈರುಳ್ಳಿ ಜೊತೆ ಬೇಯ್ದಿದ್ರಿ ಅದು। ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ, ಒಂದು ಸ್ವಲ್ಪ ಇದು ಆರಲಿ ರೀ, ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕೋತೇನೆ। ನೋಡಿ ಈಗ ಇದು ಆರಿದ್ರಿ, ಇದನ್ನೀಗ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ। ನೋಡಿ ತರಿ ತರಿಯಾಗಿನೇ, ನೋಡಿರಿ ಆ ಈರುಳ್ಳಿ ಪೀಸ್ಗಳನ್ನು ಇನ್ನು ಕಾಣಕ್ತಾವೆ। ಈ ರೀತಿಯೇ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಬೇಕ್ರಿ ಇದನ್ನು। ನೋಡಿ ಫೈನ್ ಪೇಸ್ಟ್ ಥರ ಮಾಡಬೇಡ್ರಿ, ಇದನ್ನು ಹಾಗೆ ತಿಂದ್ರೂ ಟೇಸ್ಟ್ ಚೆನ್ನಾಗಿ ಹತ್ತದ ರೀ। ಇಲ್ಲಿ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿರೋ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ, ಅದಕ್ಕೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆಯನ್ನು ಹಾಕೋತೀನಿ ರೀ ನಾನು। ನೋಡಿ ಒಗ್ಗರಣೆಗಾಗಿ ಸಣ್ಣ ಸ್ಪೂನ್ದಿಂದ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ। ಆ ಉದ್ದಿನ ಬೇಳೆ ಕಡಲೆಬೇಳೆನೂ ಕೆಂಪುಗಾಗುವವರೆಗೂ ಫ್ರೈ ಮಾಡ್ಕೋತೀನಿ ರೀ। ಇದಕ್ಕೆ ಇನ್ನೊಂದು ಸ್ವಲ್ಪ ಕರಿಮೆವು ಸೊಪ್ಪು, ನೋಡಿ ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ। ಹಿಂಗ ಟೇಸ್ಟನ್ನು ಚೆನ್ನಾಗಿ ಬರ್ತದೆ, ಮತ್ತು ಹಿಂಗ ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ। ಈಗ ಒಗ್ಗರಣೆ ರೆಡಿ ಆಗಿದ್ರಿ, ಈ ಒಗ್ಗರಣೆಯನ್ನು ಆ ಈರುಳ್ಳಿ ಚಟ್ನಿಗೆ ಹಾಕ್ತೀನಿ ರೀ। ನೋಡಿ ಇದರಲ್ಲಿ ಹಾಕೊಂಡಿದ್ದೀನಿ ನಾನು ಈ ಚಟ್ನಿಗೆ ಆ ಒಗ್ಗರಣೆನ ಹಾಕ್ತೀನಿ ರೀ। ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡೋಣ ರೀ। ನೋಡಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಿದ್ರಿ, ನೋಡಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಚಟ್ನಿ ರೆಡಿ ಆಗಿದ್ರಿ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕಿ ಚಟ್ನಿ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪರಾಟ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಕಾಳು ಪಲ್ಲೆ ಕಾಯಿಪಲ್ಲೆ ತಿಂದು ಬೋರ್ ಆಗಿತ್ತಂದ್ರೆ ಈ ಚಟ್ನಿ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಇದು ದೋಸೆ ಜೊತೆನೂ ತುಂಬಾ ಚೆನ್ನಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.